ವೆಲ್ಕಮ್ ಟು ಅಕ್ಷರ್ ಶ್ರೀ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನನ್ನ ವಾಚ್ ಕಲೆಕ್ಷನ್ಸ್ನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ. ಸೊ ನನ್ನೆಲ್ಲ ವಾಚಸ್ ಈ ಬಾಕ್ಸಲ್ಲಿದೆ. ಸೊ ನಿಮಗೆ ಕಾಣ್ತಿದೆ ಅನ್ಕೊತೀನಿ. ಸೊ ನಾನು ನಿಮಗೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ವಾಚ್ ಬಂದು ಇದು ಕಾರ್ಟಿಯರ್ ಬ್ರ್ಯಾಂಡ್ ವಾಚು. ಇದು ತುಂಬ ಚೆನ್ನಾಗಿದೆ. ಸೊ ಎಲ್ಲ ಔಟ್ಫಿಟ್ಸ್ಗೂ ತುಂಬ ಕ್ಲಾಸಿಯಾಗಿ ಹೋಗುತ್ತೆ. ಇದು ಬಂದುಬಿಟ್ಟು ನಾವು ಪೇ ಮಾಡಿದ್ದು 8,000. ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ದುಬೈಯಿಂದ ತರಿಸಿದ ವಾಚು. ನಮ್ಮ ಮಮ್ಮಿ ದುಬೈಗೆ ಹೋದಾಗ ಅಲ್ಲಿಂದ ತಂದಿದ್ದು ವಾಚ್ ಇದು. ಸೊ ದಿಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಮೀನ್ಸ್ ಈ ಕಲರ್ಸ್ ಎಲ್ಲ ತುಂಬ ಚೆನ್ನಾಗೇ ಕಾಣುತ್ತೆ. ಸೊ ನೆಕ್ಸ್ಟ್ ವಾಚ್ ಬಂದು ಫಾಸ್ಟ್ ಟ್ರ್ಯಾಕ್ ವಾಚು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದುಬಿಟ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಅಮೆಝಾನಲ್ಲಿ. ಸೊ ನನಗೆ ಇದು 1,500 ಹಂಗೆ ಬಿತ್ತು ಅಷ್ಟೇ. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ. ಸೊ ನೆಕ್ಸ್ಟ್ ವಾಚ್ ಬಂದು ಟೈಮೆಕ್ಸ್ದು. ಸೊ ಇದು ಆ್ಯಕ್ಚುಲಿ ನಾನು ಸೆಟ್ ತಗೊಂಡಿದ್ದೆ. ಒಂದು ಸೆಟ್ ನಾನು ನನ್ನ ಸಿಸ್ಟರ್ ಕೊಟ್ಟೆ, ಇನ್ನೊಂದು ನಾನು ಇಕ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ ನೋಡಿ. ಇದ್ರದ್ದು ಸಿಲ್ವರ್ ವಿತ್ ಗೋಲ್ಡ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಈ ಡೈಲು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಸೆಟ್ ತಗೊಂಡಲ್ಲ. ಸೊ ನಂಗೆ ಇದು 5,000 ಹಂಗೆ ಬಿತ್ತು. ಸೊ ನೆಕ್ಸ್ಟ್ ವಾಚ್ ಬಂದುಬಿಟ್ಟು ಚಾನೆಲ್ ಬ್ರ್ಯಾಂಡ್ ವಾಚು. ನಿಮ್ಗೆ ಕಾಣ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ. ನನ್ನ ಹತ್ರ ವೈಟ್ ವಾಚ್ ಅಂದರೆ ಇದು ಇದು ಒಂದೇ ಇರೋದು ಫಸ್ಟ್ ಒನ್ನು. ಇದೂ ನಮ್ಮ ಮಮ್ಮಿ ದುಬೈಗೆ ಹೋದಾಗ ತಂದಿದ್ದು. ಇದು ನಮಗೆ ರೇಟ್ ಎಷ್ಟು ಅಂದರೆ ಇದಕ್ಕೆ 6,000 ಆಯಿತು. ಮತ್ತು ಇದರಲ್ಲಿ ಸ್ಟೋನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಫುಲ್ ಸುತ್ತ ಸ್ಟೋನ್ ಎಲ್ಲ ಇದೆ. ತುಂಬ ಕ್ಲಾಸಿಯಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ನಾನು ಫ್ರಾಕ್ಸ್ಗೆ ಮತ್ತು ಸುಮಾರು ಡ್ರೆಸ್ಸಸ್ಗೆ ಸಾರೀಸ್ಗೂ ಹೋಗುತ್ತೆ ಈ ವಾಚ್. ಸೊ ನೆಕ್ಸ್ಟ್ ವಾಚ್ ಬಂದು ಕ್ವಾಡ್ಸ್ ಬ್ರ್ಯಾಂಡ್ ವಾಚು. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಗೋಲ್ಡಲ್ಲಿದೆ ಇದು. ಈ ಥರ ಬರುತ್ತೆ ಹಿಂದೆ ಕೂಡ. ಸೊ ಇದು ಬಂದುಬಿಟ್ಟು ಮಮ್ಮಿ ದುಬೈಯಿಂದ ತಂದಿದ್ದು. ಇದು ಬಂದು 15,000 ಆ್ಯಕ್ಚುಯಲ್ ಪ್ರೈಸು, ಬಟ್ ನಮಗೆ ಆಫರಲ್ಲಿ 8,000 ಹಂಗೆ ಸಿಕ್ತು. ಇದು ತುಂಬ ಚೆನ್ನಾಗಿದೆ. ವೆಯ್ಟ್ಲೆಸ್ ಇದು, ಅಷ್ಟು ವೆಯ್ಟೂ ಅನ್ಸೋದಿಲ್ಲ. ಹಾಕ್ಕೊಂಡ್ರೆ ಕೈಗೆ ಚೆನ್ನಾಗಿ ಕಾಣುತ್ತೆ. ಅದು ಗೋಲ್ಡ್ ಅಲ್ವಾ, ಎತ್ತಿನೂ ಕಾಣುತ್ತೆ. ಸೊ ದಿಸ್ ಇಸ್ ಒನ್ ವಾಚ್. ಸೊ ನೆಕ್ಸ್ಟ್ ವಾಚ್ ಬಂದುಬಿಟ್ಟು, ಸಾರಿ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಏನೋ ನಡೀತಿದೆ, ಸೊ ಅದಕ್ಕೆ ಸೌಂಡು. ಸೊ ಫೈನ್. ಸೊ ಈ ವಾಚ್ ಬಂದುಬಿಟ್ಟು ಫಾಸ್ಟ್ ಟ್ರ್ಯಾಕ್ ವಾಚು. ಇದು ಬಂದುಬಿಟ್ಟು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು ಬರ್ಡೇಗೆ. ಇದ್ರದ್ದು ಕಾಸ್ಟ್ ಬಂದು 4,000 ಅನ್ಕೊತೀನಿ. ಆ್ಯಂಡ್ ಇದರಿಂದ ನಾವು ನೇಮ್ ಕೂಡ ಹಾಕ್ಬೋದಂತೆ, ಬಟ್ ನಾನು ಬೇಡ ಅಂದ್ಬಿಟ್ಟೆ. ಸೊ ಕಾಣೋದಿಲ್ಲ ಹಿಂದೆ ಹಾಕ್ತಾರೆ ಅಂದ್ಬಿಟ್ಟು ಬೇಡ ಅಂತ ಹೇಳಿಬಿಟ್ಟೆ. ಸೊ ದಿಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬ್ರ್ಯಾಂಡ್ ಬಂದು ಕೆಟಿ ಬ್ರ್ಯಾಂಡ್ ವಾಚು. ಇದು ಆ್ಯಕ್ಚುಲಿ ಬಂದು USAಯಿಂದ ನಮ್ಮ ಮಮ್ಮಿ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ ವಾಚು. ಇದು ಸ್ಕೂಲಿಂದ ಇದೆ, ಹಾಗೆ ಇದೆ ನೋಡಿ, ಎಷ್ಟು ಚೆನ್ನಾಗೆ. ತುಂಬ ನಂಗೆ ಇಷ್ಟ ಈ ವಾಚ್. ಆ್ಯಕ್ಚುಲಿ ಜಾಸ್ತಿ ಇದೆ, ಯೂಸ್ ಮಾಡ್ತಿದ್ದೆ. ಇದ್ರದ್ದು ಕಾಸ್ಟ್ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಾಚ್ ಬಂದುಬಿಟ್ಟು ಫಸ್ಟ್ ಟ್ರ್ಯಾಕ್ ವಾಚು, ಬ್ಲೂ ಡೈಲ್ ಇದೆ. ಇದನ್ನು ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 3,500. ಯಾಕಂದರೆ ಗಿಫ್ಟ್ ಕೊಡುವಾಗ ರೇಟ್ ಹಂಗೆ ಇತ್ತು. ಸೊ ಆವಾಗೆ ನನಗೆ ಗೊತ್ತಾಯಿತು ಇದು 3,500 ಅಂದ್ಬಿಟ್ಟು. ಸೊ ಇದು ನನಗೆ ತುಂಬ ಇಷ್ಟ, ಯಾಕಂದರೆ ತುಂಬ ಔಟ್ಫಿಟ್ಸಿಗೆ ನಾನು ಜಾಸ್ತಿ ಇದು ಕೂಡ ಯೂಸ್ ಮಾಡ್ತೀನಿ. ಸೊ ಕಾಮನಾಗಿ ಎಲ್ಲದಕ್ಕೂ ಹೋಗುತ್ತೆ ಇದು ಕೂಡ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು BF5 ಬ್ರ್ಯಾಂಡ್ ವಾಚು. ಸೊ ಇದು ಆ್ಯಕ್ಚುಲಿ ಬಂದುಬಿಟ್ಟು ನಮ್ಮ ಮಮ್ಮಿ ಫ್ರೆಂಡ್ ನಮ್ಮ ಮಮ್ಮಿಗೆ ಗಿಫ್ಟ್ ಕೊಟ್ಟಿದ್ದು, ದುಬೈಲಿ ಪರ್ಚೇಸ್ ಮಾಡಿದ್ದು. ಬಟ್ ನಮ್ಮ ಮಮ್ಮಿ ನನಗೆ ಬೇಡ, ನೀನೇ ತಗೋ, ನಿನಗೆ ಚೆನ್ನಾಗಿ ಕಾಣುತ್ತಂತ ನಾನು ಕೊಟ್ಬಿಟ್ರು. ಸೊ ನಾನು ಎತ್ಕೊಂಡೆ. ಇದ್ರದ್ದು ಕಾಸ್ಟ್ ನನಗೆ ಗೊತ್ತಿಲ್ಲ. ಸೊ ಇದು ತುಂಬ ಚೆನ್ನಾಗಿದೆ, ತುಂಬ ತಿನ್ನಾಗಿದೆ ನೋಡಿ, ತುಂಬ ಕ್ಯೂಟಾಗಿ. ಡೈಲ್ ತುಂಬ ಸಖತ್ತಾಗಿದೆ, ಬ್ಲೂ ಡಾರ್ಕ್ ಬ್ಲೂ ಇದು. ಸೊ ನೆಕ್ಸ್ಟ್ ವಾಚ್ ಬಂದುಬಿಟ್ಟು ಯುರೋಪಿಯನ್ ಅರ್ಮಾನ್ ವಾಚು. ಸೊ ದಿಸ್ ಇದು ನಂಗೆ ತುಂಬ ಇಷ್ಟ, ಬ್ಲ್ಯಾಕ್ ಕಲರು. ಸೊ ಇದು ನನಗೆ ಬರ್ಡೇಗೆ ಗಿಫ್ಟ್ ಬಂದಿದ್ದು. ತುಂಬ ಚೆನ್ನಾಗಿದೆ ನೋಡಿ, ಕಲರು ಎಲ್ಲ ಸಖತ್ತಾಗೆ. ಈವನ್ ದ ಡೈಲ್ ಇಸ್ ವೆರಿ ನೈಸ್. ಸೊ ನಾನು ಯೂಶ್ವಲಿ ನಾನು ವಾಚು ಜಾಸ್ತಿ ತೊಗೊಳಕ್ಕೆ ಹೋಗೋದಿಲ್ಲ, ನನಗೆ ಆಲ್ಮೋಸ್ಟ್ ಗಿಫ್ಟೇ ಬಂದುಬಿಡ್ತೆ. ಸೊ ನಾನು ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ವಾಚ್. ಸೊ ನೆಕ್ಸ್ಟ್ ಬ್ರ್ಯಾಂಡ್ ಬಂದುಬಿಟ್ಟು ಮೈಕಲ್ ಕಾಸ್ ವಾಚು. ಸೊ ಇದು ನನಗೂ ತುಂಬ ಇಷ್ಟ, ನಮ್ಮ ಮಮ್ಮಿಗೂ ತುಂಬ ಇಷ್ಟ ಅದು ಆ್ಯಕ್ಚುಲಿ. ಸೊ ನನಗೆ ಬೇಕು ಅಂತ ನಮ್ಮ ಮಮ್ಮಿ ಇದು ಇಸ್ಕೊಟ್ರು. ಬಟ್ ಇದ್ರದ್ದು ಒರಿಜಿನಲ್ ವಾಚ್ ಬಂದುಬಿಟ್ಟು 25,000 ಆಗುತ್ತೆ. ಇದು ಫಸ್ಟ್ ಕಾಪಿ ಅಂತಾರಲ್ಲ ಆ ಥರ, ಇದು ನನಗೆ 4,000 ಅಷ್ಟೇ ಆಯಿತು. ಬಟ್ ನಾನು ಯೂಶ್ವಲಿ ವಾಚಿಗೆ ಅಷ್ಟು ಎಕ್ಸ್ಪೆನ್ಸಿವ್ ಕೊಟ್ಟು ತೊಗೊಳಕ್ಕೆ ಹೋಗೋದಿಲ್ಲ, ಬಿಕಾಸ್ ಏನ ನೀರಲ್ಲಿ ಬಿದ್ದೋದ್ರೆ ಏನಾದರೂ ಆದರೆ ವಾಚ್ ಹೋಗ್ಬಿಡುತ್ತಲ್ವ, ಏನಲ್ಲಿ ಇನ್ವೆಸ್ಟ್ ಮಾಡಬೇಕೋ ಅದ್ರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ. ಸೊ ಇದೊಂದು ವಾಚು. ಸೊ ನೆಕ್ಸ್ಟ್ ವಾಚ್ ಬಂದುಬಿಟ್ಟು ಸ್ಕಾಟಿಷ್
ಬ್ರ್ಯಾಂಡ್ ವಾಚು. ಬಟ್ ಇದು ನಮಗೆ ಏನೋ ಪರ್ಚೇಸ್ ಮಾಡಿದಾಗ ನಮಗೆ ಇದು ಗಿಫ್ಟ್ ಆಗಿ ಕೊಟ್ಟರು ಅವರು. ಸೊ ಇದರದ್ದು ರೇಟ್ ನನಗೆ ಗೊತ್ತಿಲ್ಲ. ಸೊ ಇದು ಒಂಥರ ಕ್ಯೂಟಾಗಿ ಚೆನ್ನಾಗಿದೆ, ಇದನ್ನು ತುಂಬ ಸತಿ ಹಾಕ್ತೀನಿ ನಾನು. ನೆಕ್ಸ್ಟ್ ವಾಚ್ ಬಂದುಬಿಟ್ಟು ಗೆಸ್ ಬ್ರ್ಯಾಂಡ್ ವಾಚು. ಸೊ ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಇದರದ್ದು ಕಾಸ್ಟ್ ನನಗೆ 1800 ಹಂಗೆ ಬಿತ್ತು. ಸೊ ನಾನು ಯಾಕೆ ಈ ಥರ ತಗೊಂಡೆ ಅಂದರೆ, ಸೊ ನನಗೆ ಸಮ್ ಟ್ರೆಡಿಷ್ನಲ್ ಡ್ರೆಸ್ಸಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತಗೊಂಡೆ. ಸೊ ವಾಚ್ ಆಗೂ ಯೂಸ್ ಮಾಡ್ಬೋದು, ಬ್ರೇಸ್ಲೆಟ್ ಆಗೂ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಸ್ಟೋನ್ಸ್ ಕೂಡ ಇದೆ ಮತ್ತು ಡೈಲ್ ತುಂಬ ಇಷ್ಟ ಆಯಿತು ನನಗೆ. ಸೊ ನಿಮ್ಗೆ ತೋರಿಸ್ತೀನಿ ಇದು ಮಾತ್ರ ಹೇಗೆ ಕಾಣುತ್ತೆ ಅಂತ. ಕೈಗೆ ಹಾಕ್ಕೊಂಡ್ರೆ ಎಲ್ಲ ವಾಚ್ ಹಾಕಿ ಹಾಕಿ ತೋರ್ಸೋಕ್ಕಾಗೋದಿಲ್ಲ. ಸೊ ಈ ಒಂದು ವಾಚ್ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂದ್ರೆ. ನಾನು ಅಷ್ಟೇನು ವಾಚ್ ಕ್ರೇಜ್ ಇಲ್ಲ ಆ್ಯಕ್ಚುಲಿ, ಇಷ್ಟ ಆದರೆ ತಗೊತೀನಿ ಸಮ್ ವಾಚಸ್ ಅಷ್ಟೇ. ನೋಡಿ ಈ ಥರ ಬರುತ್ತೆ, ಈ ಥರ ಕಾಣುತ್ತೆ. ಸೊ ನಿಮಗೆ ಸಡನ್ ಆಗಿ ಇದು ಬ್ರೇಸ್ಲೆಟ್ ಥರ ಇರುತ್ತೆ, ಬಟ್ ಟೈಮ್ ಕೂಡ ಇದೆ ಈ ಡೈಲಲ್ಲಿ ಇಲ್ಲಿ. ಸೊ ಇದು ನಂಗೆ ಅದಕ್ಕೆ ತುಂಬ ಇಷ್ಟ ಆಯಿತು, ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವಾಚ್ ಬಂದುಬಿಟ್ಟು ಕ್ವಾಚ್ ಬ್ರ್ಯಾಂಡ್ ವಾಚ್. ಸೊ ಇದು ಕ್ಯೂಟ್ ಆಗಿದೆ ನೋಡಿ, ಯೂನಿಕ್ ಆಗಿ. ನನಗೆ ಬ್ಲೂವಲ್ಲಿ ಬೇಕಂತ ನಾನು ತಗೊಂಡೆ, ಇದು ನಮ್ಮ ಮಮ್ಮಿ ದುಬಾಯಿಂದನೇ ತೊಗೊಂಬಂದರು. ಸೊ ಇದಕ್ಕೆ ನನ್ನ ಕಾಸ್ಟ್ ಬಂದುಬಿಟ್ಟು 2000 ಕೊಟ್ರಿ ನಾವು ಇದಕ್ಕೆ. ಇದರಲ್ಲಿ ವೈಟ್ ಸ್ಟೋನ್ಸ್ ಎಲ್ಲ ಆಯಿತು. ಸೊ ನಂಗೆ ಅದಕ್ಕೆ ಇಷ್ಟ ಆಯಿತು ಈ ವಾಚ್. ಸೊ ನೆಕ್ಸ್ಟ್ ವಾಚ್ ಬಂದು ಕ್ವಾಚ್ ಬ್ರ್ಯಾಂಡ್ ವಾಚೇ. ಇದೊಂಥರ ಬ್ರೇಸ್ಲೆಟ್ ಟೈಪ್ ಬರುತ್ತೆ, ಫುಲ್ ಸ್ಟೋನ್ ವರ್ಕ್ ಮಾಡಿರೋದು. ಇದು ಮಮ್ಮಿ ದುಬಾಯಿಂದನೇ ತಂದಿದ್ದು, ಇದಕ್ಕೂ ನಮಗೆ 2000 ಆಯಿತು. ಸೊ ನಿಮ್ಗೆ ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ. ಇದು ಜಸ್ಟ್ ನೀವು ಈ ಥರ ಬ್ರೇಸ್ಲೆಟ್ ಥರ ಹಾಕೋದಷ್ಟೇ. ಸೊ ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಸಮ್ ಮ್ಯಾಚಿಂಗ್ ಟಾಪ್ಸ್ಗೆಲ್ಲ ತುಂಬ ವೈಟ್ ಟಾಪ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಸ್ಟೋನ್ಸ್ ವರ್ಕ್ ಎಲ್ಲ ತುಂಬ ಇಷ್ಟ ಆಯಿತು. ತುಂಬ ಚಿಕ್ಕ ಡೈಲು ಬಟ್ ಫುಲ್ ಫ್ಲಾಟ್ ಟೈಪ್ ಕೊಟ್ಟಿದ್ದಾರೆ ಈ ಥರ. ನೆಕ್ಸ್ಟ್ ವಾಚ್ ಬಂದು ಲಾಂಗ್ನೆಸ್ ಬ್ರ್ಯಾಂಡ್ ವಾಚು. ಸೊ ಇದು ನಂಗೆ ಇದು ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ಸುಮಾರು ವರ್ಷದಿಂದ ಇದೆ, ಲೈಕ್ 6 to 7 ಇಯರ್ಸ್ ಇಂದ ಇಟ್ಕೊಂಡಿದ್ದೀನಿ. ಸೊ ಜಾಸ್ತಿ ಫಸ್ಟ್ ನಾನು ಇದೇ ಯೂಸ್ ಮಾಡ್ತಾ ಇದ್ದು, ಆಮೇಲೆ ಒಂದೊಂದಾಗಿ ನಾನು ವಾಚ್ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ದು. ಸೊ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 2000 ರುಪೀಸ್ ಆಯಿತು. ಫಸ್ಟ್ ವಾಚ್ ಅಂತಲೇ ಹೇಳ್ಬೋದು ನಾನು ಇದು, ನನಗೆ ಗೊತ್ತಿರೋಂಗೆ ನನಗೆ ನಕ್ಕ ಇಲ್ಲ, ಮೇ ಬಿ ಇಸ್ ದ ಫಸ್ಟ್ ವಾಚ್. ಸೊ ಇದು ಒನ್ ವಾಚ್. ನೆಕ್ಸ್ಟ್ ಬ್ರ್ಯಾಂಡ್ ಬಂದುಬಿಟ್ಟು ಕ್ವಾಚ್ ಬ್ರ್ಯಾಂಡ್ ವಾಚು. ಮತ್ತು ಸ್ಟೋನ್ಸ್ ಎಲ್ಲ ಕಾರಲಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಸೊ ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ, ಇದಕ್ಕೆ ನನಗೆ 2000 ರುಪೀಸ್ ಆಯ್ತು ಅಷ್ಟೇ. ನನಗೆ ಈ ಡೆಕೋರೇಷನ್ಸ್ ಈ ಥರ ಸ್ಟೋನ್ ವರ್ಕಲ್ಲೆಲ್ಲ ಕ್ಯೂಟಾಗಿ ಮಾಡಿದ್ದಾರೆ. ಸೊ ಅದರಿಂದ ನಂಗೆ ಅಟ್ರಾಕ್ಟಿವ್ ಆಗಿ ನಾನು ಈ ವಾಚ್ ಪರ್ಚೇಸ್ ಮಾಡಿದೆ. ಸೊ ನನ್ನ ಲಾಸ್ಟ್ ವಾಚ್ ಬಂದುಬಿಟ್ಟು ಆ್ಯಪಲ್ ವಾಚು. ಇದು ನಾನು 30,000 ಕೊಟ್ಟು ತಗೊಂಡೆ. ಎಕ್ಸ್ಪೆನ್ಸಿವ್ ವಾಚ್ ಅಂದರೆ ನನ್ನ ಹತ್ರ ಇದೊಂದೇ ಬ್ರ್ಯಾಂಡ್ ಆ್ಯಪಲ್ದಿರೋದು. ಸೊ ನಾನು ಯಾವುದು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರೋದು ತೊಗೊಳಕ್ ಹೋಗಲ್ಲ. ಸೊ ನನಗೆ ಆ್ಯಪಲಲ್ಲಿ ತೊಗೊಬೇಕಂತ ಇತ್ತು. ಸೊ ಆ್ಯಪಲ್ ವಾಚ್ ಒಂದು ಮಾತ್ರ ನಾನು ಎಕ್ಸ್ಪೆನ್ಸಿವ್ ಆಗಿರೋದು ತೊಗೊಂಡೆ. ಈಗಲೂ ಕಾಪಾಡ್ಕೊತಾ ಇದ್ದೀನಿ ಇದನ್ನ, ನೋಡ್ಕೊಳೋದು ಹಾಕೊಳೋದು ಆ ಥರ ಅಲ್ಲ. ಸೊ ದಿಸ್ ಇಸ್ ಮೈ ಲಾಸ್ಟ್ ವಾಚ್. ನೋಡಿದ್ರಲ್ಲ ನನ್ನ ವಾಚ್ ಕಲೆಕ್ಷನ್ಸು. ಸೊ ನಿಮ್ಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅದೇ ಥರ ವೀಡಿಯೋಸ್ಗೆ ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಟಲ್ ಟೇಕ್ ಕೇರ್, ಬಾಯ್.